ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವಿನಿ ಯೂಟ್ಯೂಬ್ ಚಾನೆಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಇವತ್ತು ಮೂರ್ಛೆ ರೋಗ ಅಂದರೆ ಫಿಟ್ಸ್ ಮತ್ತು ಪಾರ್ಶ್ವವಾಯು ಲಕ್ವ ಒಡೆಯೋದು ಅಂತ ಹೇಳ್ತಾರೆ, ಆ ರೋಗಿಗಳಿಗೆ ಆಹಾರ ಪದ್ಧತಿ ಹೇಳ್ತೀನಿ. ನಿಮಗೆ ಬರೀ ಮೂರ್ಛೆ ರೋಗ ಇದ್ದರೂ ಬಳಸ್ಬೋದು, ಪಾರ್ಶ್ವವಾಯು ಇದ್ದರೂ ಬಳಸ್ಬೋದು, ಎರಡೂ ಇದ್ದರೂ ಈ ಆಹಾರ ಪದ್ಧತಿನ ಬಳಸ್ಬೋದು. ಇದು ಡಾಕ್ಟರ್ ಖಾದರ್ ಸರ್ ಅವರು ಹೇಳಿರುವಂಥದ್ದು. ಅವರು ಹೇಳಿರುವಂತಹ ಸಿರಿಧಾನ್ಯಗಳು, ಕಷಾಯಗಳು, ಅಡುಗೆ ಎಣ್ಣೆ ಮತ್ತು ಆಹಾರ ಪದ್ಧತಿನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸರಿಯಾಗಿ ಮಾಡಿದ್ರೆ 6 ತಿಂಗಳಿಂದ 2 ವರ್ಷದ ಒಳಗೆ ನಿಮ್ಮ ರೋಗ 100% ಸರಿ ಹೋಗುತ್ತೆ. ಮೂರ್ಛೆ ರೋಗ ಮತ್ತು ಪಾರ್ಶ್ವವಾಯುಗೆ ಮೊದಲನೇ ಕಷಾಯ ಸೀಬೆ ಮರದ ಎಲೆ ಕಷಾಯ, ಗವ್ವಾ ಲೀವ್ಸ್ ಕಷಾಯನ ಕುಡೀರಿ. ಎರಡನೇ ಕಷಾಯ ಪಾರಿಜಾತ ಎಲೆ ಕಷಾಯ. ಪಾರಿಜಾತ ಗಿಡ ನಿಮಗೆ ದೇವಸ್ಥಾನದಲ್ಲೆಲ್ಲ ಇರುತ್ತೆ, ಅದರ ಎಲೆ ತಗೊಂಡು ಕಷಾಯ ಮಾಡ್ಕೊಂಡು ಕುಡೀರಿ. ಮೂರನೇ ಕಷಾಯ ಅರಳಿ ಮರದ ಎಲೆ ಕಷಾಯ. ಅರಳಿ ಕಟ್ಟೆ ಎಲ್ಲ ಊರಲ್ಲೂ ಇರುತ್ತೆ, ಇಲ್ಲ ಅಂದರೆ ದೇವಸ್ಥಾನದಲ್ಲಿ ಇರುತ್ತೆ, ಒಂದ್ಸಲ ಹುಡುಕಿ. ನಾಲ್ಕನೇ ಕಷಾಯ ಬೇವಿನ ಎಲೆ ನೀಮ್ ಲೀವ್ಸ್, ಬೇವಿನ ಸೊಪ್ಪು ತಗೊಬಂದು ಕಷಾಯ ಮಾಡ್ಕೊಂಡು ಕುಡೀರಿ. ಐದನೇ ಕಷಾಯ ನಾಗದಾಳಿ ಗಿಡದ ಎಲೆ ಕಷಾಯ. ಸಿಟಿಯಲ್ಲಿ ಸಿಗೋದು ತುಂಬ ಕಷ್ಟ, ಹಳ್ಳಿ ಕಡೆ ನಾಗದಾಳಿ ಗಿಡ ಈಸಿಯಾಗಿ ಬೆಳೆದಿರುತ್ತೆ, ಹಳ್ಳಿ ಕಡೆ ಹೋದಾಗ ಎಲೆಗಳನ್ನ ತಗೊಬಂದು ಕಷಾಯ ಮಾಡ್ಕೊಂಡು ಕುಡೀರಿ. ಆರನೇ ಕಷಾಯ ದಾಲ್ಚಿನ್ನಿ ಚಕ್ಕೆ ಕಷಾಯ, ಆರ್ಗ್ಯಾನಿಕ್ ಚಕ್ಕೆ ಆದರೆ ಒಳ್ಳೆಯದು. ಏಳನೇ ಕಷಾಯ ಅರಶಿನ ಕಷಾಯ, ಅರಶಿನದ ಕೊಂಬು ತಗೊಬಂದು ಕಷಾಯ ಮಾಡ್ಕೊಂಡು ಕುಡೀರಿ, ಅಥವಾ ಪ್ಯೂರ್ ಆರ್ಗ್ಯಾನಿಕ್ ಅರಿಶಿನದ ಪೌಡರ್ ಸಿಕ್ಕಿದ್ರೆ ಅದನ್ನು ತಗೊಬಂದು ಕಷಾಯ ಮಾಡ್ಕೊಂಡು ಕುಡೀರಿ. ನಾನು ಅರಿಶಿನದ ಕಷಾಯ ಹೇಗೆ ಮಾಡ್ಕೋಬೇಕು ಅಂತ ವಿಡಿಯೋ ಮಾಡಿದ್ದೀನಿ, ಒಂದ್ಸಲ ನೋಡಿ. ಒಂದು ನೆನಪಿರಲಿ, ನೀವು ಬಳಸುವಂತಹ ಪದಾರ್ಥಗಳು ಕೆಮಿಕಲ್ ಫ್ರೀ ಆಗಿರಬೇಕು. ಸಾವಯವ ಪದ್ಧತಿಯಲ್ಲಿ ಅಂದರೆ ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂತಹ ಪದಾರ್ಥ ಆದರೆ ಬೇಗ ರಿಸಲ್ಟ್ ಬರುತ್ತೆ. ಈ 7 ಕಷಾಯಗಳಲ್ಲಿ ಅಟ್ಲೀಸ್ಟ್ 5 ಕಷಾಯನ ಕುಡಿಲೇಬೇಕು. ಒಂದೊಂದು ವಾರ ಒಂದೊಂದು ಕಷಾಯ ಕುಡಿಬೇಕು. ಮೊದಲನೇ ವಾರ ಸೀಬೆ ಎಲೆ ಕುಡಿದ್ರೆ, ಎರಡನೇ ವಾರ ಪಾರಿಜಾತ, ಮೂರನೇ ವಾರ ಅರಳಿ ಮರ, ನಾಲ್ಕನೇ ವಾರ ಬೇವಿನ ಎಲೆ, ನಂತರ ದಾಲ್ಚಿನ್ನಿ, ನಂತರ ಅರಿಶಿನ, ಹೀಗೆ ರಿಪೀಟ್ ಮಾಡ್ತಾ ಇರಬೇಕು. ಎಲ್ಲಿವರೆಗೂ? 6 ತಿಂಗಳಿಂದ 2 ವರ್ಷದವರೆಗೂ ರಿಪೀಟ್ ಮಾಡಬೇಕು. ಸರಿಯಾದ ರೀತಿಯಲ್ಲಿ ಕಷಾಯನ ಮಾಡ್ಕೊಂಡು ಕುಡೀರಿ, ಖಂಡಿತವಾಗ್ಲೂ ವಾಸಿಯಾಗುತ್ತೆ. ಇದ್ರ ಜೊತೆಗೆ ಅಡುಗೆ ಎಣ್ಣೆಗಳನ್ನ ಬಳಸಬೇಕು. ಯಾವ್ಯಾವ ಅಡುಗೆ ಎಣ್ಣೆ ಬಳಸಬೇಕು ಅಂದರೆ, ಹುಚ್ಚೆಳ್ಳು, ಹುಚ್ಚೆಳ್ಳೆಣ್ಣೆ ಮೊದಲನೇ ವಾರ, ಕಡಲೆಕಾಯಿ ಎಣ್ಣೆ ಎರಡನೇ ವಾರ, ಕುಸುಬೆ ಎಣ್ಣೆ ಮೂರನೇ ವಾರ, ಕೊಬ್ಬರಿ ಎಣ್ಣೆ ನಾಲ್ಕನೇ ವಾರ, ಹೀಗೆ ಈ 4 ಎಣ್ಣೆಗಳನ್ನ 4 ವಾರ ತಗೋಬೇಕು. ಪ್ರತಿದಿನ 3 ಚಮಚ, 3 ಟೀಸ್ಪೂನ್, ಟೇಬಲ್ ಸ್ಪೂನ್ ಬೇಡ, ಟೀಸ್ಪೂನ್ ಅಷ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ನಾನು ಹೇಳಿರುವಂಥ ಈ 4 ಅಡುಗೆ ಎಣ್ಣೆಗಳನ್ನ 1 ವಾರಕ್ಕೆ 1 ಎಣ್ಣೆ ಹಾಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು, ಏನೂ ತೊಂದರೆ ಆಗಲ್ಲ. ಅದನ್ನು ಕುಡಿದ ಮೇಲೆ ನಿಮಗೆ ಬಾಯಿ ಒಂಥರ ಆಗ್ತಾ ಇದ್ದರೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಕುಡೀರಿ, ಓಕೆನಾ? ನಿಮ್ಮ ಆಹಾರದಲ್ಲೂ ರಿಫೈನ್ಡ್ ಆಯಿಲ್ಸ್ನ ಬಳಸಲೇಬಾರ್ದು. ಈ 4 ಎಣ್ಣೆಗಳನ್ನ ಬಳಸಬೇಕು, ಅದು ಕೂಡ ಎತ್ತುಗಾಣದ ಎಣ್ಣೆನ ಬಳಸಬೇಕು. ನಮ್ಮ ದೇಸಿರಿ ನ್ಯಾಚುರಲ್ಸ್ ಅವರು ಎತ್ತುಗಾಣದ ಎಣ್ಣೆನೇ ತಯಾರಿಸ್ತಾರೆ, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಕಂಪ್ಲೀಟಾಗಿ. ಅಂತಹ ಒಳ್ಳೆಯ ಎಣ್ಣೆನ ತಗೊಬಂದು ಬಳಸಿ. ಮೇಡಮ್, ಕಷಾಯನೂ ಬೆಳಗ್ಗೆ ಕುಡಿಬೇಕು ಅಂತೀರಾ, ಎಣ್ಣೆನೂ ಬೆಳಗ್ಗೆ ಕುಡಿಬೇಕು ಅಂತೀರಾ, ಯಾವಾಗ ಕುಡಿಬೇಕು ಅಂದರೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಫಸ್ಟ್ ಬೆಳಗ್ಗೆ ಖಾಲಿ ಹೊಟ್ಟೆಲಿ 1 ಗ್ಲಾಸ್ ನೀರು ಕುಡೀರಿ, ನಂತರ ಎಣ್ಣೆನ ಕುಡೀರಿ 3 ಚಮಚದಷ್ಟು. ನಾನು ಹೇಳಿರುವಂಥ ಎಣ್ಣೆನ ಕುಡಿದು 1/2 ಗಂಟೆ ಹಾಗೆ ಇರಿ. 1/2 ಗಂಟೆ ಆದಮೇಲೆ ಕಷಾಯ ಮಾಡ್ಕೊಂಡು ಕುಡೀರಿ. ಇನ್ನೊಂದು ವಿಷಯ, ಎಣ್ಣೆಗಳನ್ನ ಯಾವಾಗಲೂ ಗಾಜಿನ ಬಾಟಲಿ ಅಥವಾ ಪಿಂಗಾಣಿ ಜಾಡಿಯಲ್ಲಿ ಅಥವಾ ಸ್ಟೈನ್ಲೆಸ್ ಸ್ಟೀಲ್ ಡಬ್ಬಿಯಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಳಿ. ಪ್ಲಾಸ್ಟಿಕ್ಕಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಡಿ. ಪ್ಲಾಸ್ಟಿಕ್ ನ್ಯಾನೋ ಪಾರ್ಟಿಕಲ್ಸ್ ಎಣ್ಣೆಯಲ್ಲಿ ಸೇರುತ್ತೆ, ಅದರಿಂದ ಇನ್ನೂ ತೊಂದರೆ ಜಾಸ್ತಿನೇ ಆಗುತ್ತೆ, ಓಕೆನಾ? ಇದ್ರ ಜೊತೆಗೆ ಸಿರಿಧಾನ್ಯಗಳನ್ನ ತಗೋಬೇಕು. 5 ಪಂಚರತ್ನ ಸಿರಿಧಾನ್ಯಗಳಲ್ಲಿ ಯಾವುದನ್ನು ತಗೋಬೇಕು? ನವಣೆ. ನವಣೆನ 3 ದಿನ ತಗೋಬೇಕು. 3 ದಿನ 3 ಟೈಮು ತಗೋಬೇಕು. ಪಾರ್ಶ್ವವಾಯು ಬಂದಿರೋರಿಗೆ ಆದಷ್ಟು ಗಂಜಿ ರೂಪದಲ್ಲಿ ಕೊಡಿ. ಸಿರಿಧಾನ್ಯದ ಗಂಜಿ ಹೇಗೆ ಮಾಡ್ಕೋಬೇಕು ಅಂತ ನಾನು ವಿಡಿಯೋ ಮಾಡಿದ್ದೀನಿ, ನೋಡಿ ಕರೆಕ್ಟಾಗಿ ಮಾಡಿ ಕೊಡಿ. ಅದರಿಂದ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ, ತಿನ್ನೋದಕ್ಕೂ ಈಸಿ ಆಗುತ್ತೆ, ಡೈಜೆಸ್ಟ್ ಆಗುತ್ತೆ. ನಂತರ ಕೊರಲೆ, ಕೊರಲೆನ 3 ದಿನ ಕೊಡಬೇಕು. ನೆಕ್ಸ್ಟ್ ಸಾಮೆನ 1 ದಿನ ಕೊಡಿ, ಆರ್ಕನ 1 ದಿನ ಕೊಡಿ, ಊದಲನ 1 ದಿನ ಕೊಡಬೇಕು. 1 ದಿನ ಅಂದರೆ 1 ದಿನ 3 ಟೈಮು ಅದನ್ನೇ ತಿನ್ನಬೇಕು. ಅನ್ನ ಗೋಧಿ ಬದಲು ಸಿರಿಧಾನ್ಯಗಳನ್ನ ಬಳಸಿ. ಸೀಸನಲ್ಲಿ ಸಿಗುವಂತಹ ಹಸಿರು ತರಕಾರಿಗಳನ್ನ ಹೆಚ್ಚಾಗಿ ಬಳಸಿ. ಸೀಸನಲ್ಲಿ ಸಿಗುವಂತಹ
ಹಣ್ಣುಗಳು ಮಾತ್ರನೇ ತಿನ್ನಿ. ಇದರ ಜೊತೆಗೆ ಡಾಕ್ಟರ್ ಖಾದರ್ ಸರ್ ಅವರು ಹೇಳಿರುವಂತಹ ಜೀವನ ಶೈಲಿ ದಿನಚರಿನ ಫಾಲೋ ಮಾಡಬೇಕು. ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋವರೆಗೂ ನಮ್ಮ ದಿನಚರಿ ಹೇಗಿರಬೇಕು ಅಂತ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಒಂದ್ಸಲ ನೋಡಿ. ಈ ಆಹಾರ ಪದ್ಧತಿ ಜೀವನ ಶೈಲಿನ ಫಾಲೋ ಮಾಡಬೇಕಾದ್ರೆ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ, ಯಾವುದೇ ಔಷಧಿಯನ್ನು ನೀವು ಬಳಸ್ತಾ ಇದ್ರೆ ದಿಢೀರನೆ ನಿಲ್ಲಿಸ್ಬೇಡಿ. ಬಳಸ್ತಾ ಇರುವಂತಹ ಔಷಧಿನ ನಿಧಾನವಾಗಿ ಕಂತುವಾರಿಯಾಗಿ ಕ್ರಮೇಣವಾಗಿ ನಿಲ್ಲಿಸ್ಬೇಕು. ಅಂದರೆ 3 ತಿಂಗಳವರೆಗೂ ನೀವು ಹೇಗೆ ಬಳಸ್ತಾ ಇದ್ದೀರೋ ಹಾಗೆ ಕಂಟಿನ್ಯೂ ಮಾಡಿ. 3 ತಿಂಗಳ ನಂತರ ಡೋಸೇಜ್ನ ಕಡಿಮೆ ಮಾಡ್ಕೊಳ್ಳಿ. ನೀವು ಬೆಳಗ್ಗೆ ರಾತ್ರಿ ಟ್ಯಾಬ್ಲೆಟ್ನ ತಗೋತಾ ಇದ್ರೆ 1 ಟ್ಯಾಬ್ಲೆಟ್ನ ತಗೊಳ್ಳಿ. 6 ತಿಂಗಳ ನಂತರ 2 ದಿನಕ್ಕೆ 1 ಟ್ಯಾಬ್ಲೆಟ್ನ ತಗೊಳ್ಳಿ. 1 ವರ್ಷದ ನಂತರ ಟ್ಯಾಬ್ಲೆಟ್ನ ನಿಲ್ಲಿಸಿ. ಹೀಗೆ ಕ್ರಮೇಣವಾಗಿ ಟ್ಯಾಬ್ಲೆಟ್ಸ್ನ ನಿಲ್ಲಿಸಬೇಕು. ಸಡನ್ ಆಗಿ ನಿಲ್ಲಿಸ್ಬೇಡಿ, ಅದರಿಂದ ತೊಂದರೆ ಆಗುತ್ತೆ. ಇನ್ನೊಂದು ಡೌಟ್ ತುಂಬ ಜನ ಕೇಳಿದ್ರು ನನ್ನ, ಒಬ್ಬರಿಗೆ 3-4 ರೀತಿಯ ಕಾಯಿಲೆಗಳಿದ್ರೆ ಯಾವ ಕಷಾಯ ಕುಡಿಬೇಕು, ಯಾವ ರೀತಿ ಸಿರಿಧಾನ್ಯ ಬಳಸಬೇಕು ಮೇಡಮ್ ಅಂತ ಕೇಳಿದ್ರು. ಉದಾಹರಣೆಗೆ ಒಬ್ಬರಿಗೆ BP, ಡಯಾಬಿಟೀಸ್, ಥೈರಾಯ್ಡ್, ಸ್ಕಿನ್ ಅಲರ್ಜೀಸ್ ಹೀಗೆಲ್ಲ ಇದ್ರೆ ಏನು ಮಾಡಬೇಕು ಅಂದರೆ, ಈ 4 ಕಾಯಿಲೆಗಳಲ್ಲಿ ಯಾವುದು ತುಂಬ ಉಲ್ಬಣವಾಗಿರುತ್ತೆ ಅಂದರೆ ತುಂಬ ಜಾಸ್ತಿ ಆಗಿರೋದು ಯಾವುದು, ನಿಮಗೆ ಶುಗರ್ ಲೆವೆಲ್ ತುಂಬ ಜಾಸ್ತಿ ಆಗಿಬಿಟ್ಟಿದ್ರೆ ಡಯಾಬಿಟೀಸ್ನ ಕಂಟ್ರೋಲ್ ಮಾಡ್ಕೊಳ್ಳುವಂಥ ಕಷಾಯಗಳನ್ನ ಕುಡಿಬೇಕು. ಪ್ರತಿ 2 ದಿನಕ್ಕೆ 1 ಸಿರಿಧಾನ್ಯನ ಬಳಸಿ. ಅದೇ ರೀತಿ ಒಂದೇ ಮನೆಯಲ್ಲಿ ಒಬ್ರಿಗೆ ಥೈರಾಯ್ಡ್ ಇರುತ್ತೆ ಅಂದ್ಕೊಳ್ಳಿ, ಒಬ್ರಿಗೆ BP, ಒಬ್ರಿಗೆ ಶುಗರ್ ಪೇಷಂಟ್ಸ್ ಆಗಿರ್ತಾರೆ, ಹೀಗೆ ಒಬ್ರೊಬ್ರಿಗೂ 1 ಕಾಯಿಲೆ ಇದ್ದರೆ ಸಿರಿಧಾನ್ಯಗಳನ್ನ ಹೇಗೆ ತೊಗೋಬೇಕು ಅಂತ ತುಂಬ ಜನ ನನಗೆ ಮೆಸೇಜ್ ಮಾಡಿದರು. ಡಾಕ್ಟರ್ ಖಾದರ್ ಸರ್ ಅವರು ಹೇಳೋ ಪ್ರಕಾರ ಕಷಾಯಗಳನ್ನ ಅವರವರ ಕಾಯಿಲೆಗೆ ಸಂಬಂಧಿಸಿದಂತೆ ತಗೋಬೇಕು. ಅಂದರೆ ನಿಮಗೆ ಥೈರಾಯ್ಡ್ ಇದ್ರೆ ನೀವು ಥೈರಾಯ್ಡ್ಗೆ ಹೇಳಿರುವಂಥ ಕಷಾಯಗಳನ್ನೇ ತಗೋಬೇಕು, ಇನ್ನೊಬ್ಬರಿಗೆ BP ಇದ್ರೆ ಅವರು BP ಸಂಬಂಧಿಸಿದ ಕಷಾಯನೇ ತಗೋಬೇಕು. ಕಷಾಯಗಳು ಮಾತ್ರ ಅವ್ರಿಗೆ ಸೂಚಿಸಿರುವಂಥದ್ದೇ ತಗೋಬೇಕು. ಸಿರಿಧಾನ್ಯಗಳಿಂದ ಅಡುಗೆ ಮಾಡ್ಕೋಬೇಕಾದ್ರೆ ಎಲ್ಲರಿಗೂ ಸರಿ ಹೋಗುವಂತೆ ಪ್ರತಿ 2 ದಿನಕ್ಕೆ 1 ಸಿರಿಧಾನ್ಯಗಳನ್ನ ಚೇಂಜ್ ಮಾಡ್ಕೋತಾ ತಿನ್ನಿ, ಅದರಿಂದ ಏನೂ ತೊಂದರೆ ಆಗಲ್ಲ. ಇನ್ನು ತುಂಬ ಜನಕ್ಕೆ ಇರುವಂತಹ ಡೌಟ್, ಮೇಡಮ್ ಸಿರಿಧಾನ್ಯ ತಿಂದರೆ ಪೈಲ್ಸ್ ಬರುತ್ತಂತೆ, ತುಂಬ ಹೀಟ್ ಆಗ್ತಾ ಇದೆ, ಥೈರಾಯ್ಡ್ ಬರುತ್ತಾ, ಹಾಗೆಲ್ಲ ಕೇಳಿದ್ರು, ಅದೆಲ್ಲ ಸುಳ್ಳು. ಸಿರಿಧಾನ್ಯನ 6-8 ಗಂಟೆ ನೀರಲ್ಲಿ ನೆನೆಸಿ ನಂತರ ಬೇಯಿಸ್ಕೊಂಡು ತಿನ್ನಬೇಕು. ಹಾಗೆ ಮಾಡೋದ್ರಿಂದ ನಿಮಗೆ ಹೀಟ್ ಆಗಲ್ಲ, ಪೈಲ್ಸ್ ಅಂತೂ ಬರೋದೇ ಇಲ್ಲ, ಥೈರಾಯ್ಡ್ ಅಂತೂ ಬರೋದೇ ಇಲ್ಲ. ಥೈರಾಯ್ಡ್ನ ಕಂಟ್ರೋಲ್ ಮಾಡುವಂಥ ಶಕ್ತಿ ಸಿರಿಧಾನ್ಯಕ್ಕೆ ಇದೆ. ಓಕೆನಾ ಫ್ರೆಂಡ್ಸ್, ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತು ಅನ್ಕೋತೀನಿ. ನಿಮ್ಮನೆಯಲ್ಲಿ ಯಾರಾದರೂ ದೊಡ್ಡವ್ರಿಗೆ ಮೂರ್ಛೆ ರೋಗ ಅಥವಾ ಪಾರ್ಶ್ವವಾಯು ಪ್ಯಾರಾಲಿಸಿಸ್ ಆಗಿದ್ರೆ ದಯವಿಟ್ಟು ಈ ಆಹಾರ ಪದ್ಧತಿನ ಅವ್ರಿಗೆ ಫಾಲೋ ಮಾಡಿ 6 ತಿಂಗಳಿಂದ 2 ವರ್ಷದ ಒಳಗೆ ಅವರ ಕಾಯಿಲೆ ಸಂಪೂರ್ಣವಾಗಿ ಗುಣಮುಖವಾಗುತ್ತೆ, ಆರೋಗ್ಯವಾಗಿರ್ತಾರೆ. ನಾನು ಹೇಳಿದ್ದು ಡಯಟ್ ಪ್ಲಾನ್ ಅಲ್ಲ, ಡಾಕ್ಟರ್ ಖಾದರ್ ಸರ್ ಅವರು ಹೇಳಿರುವಂತಹ ಆಹಾರ ಪದ್ಧತಿ ಜೀವನ ಶೈಲಿ. ಲಕ್ಷಾಂತರ ಜನಕ್ಕೆ ವಾಸಿ ಮಾಡಿದರೆ ನಂಬಿ ಮಾಡಿ ಖಂಡಿತವಾಗ್ಲೂ ನಿಮಗೂ ರಿಸಲ್ಟ್ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.